ಹಲೋ ಗುರುಗಳೇ ನಮಸ್ಕಾರ. ಯಾರು? ಹನುಮಂತರಾಜು ಅಂತ ಗುರುಗಳೇ, ನಮ್ಮ ಮಧುಗಿರಿಯಿಂದ. ಏನು? ಗುರುಗಳೇ, ನಾನು ನಿಮ್ ಫೇಸ್ಬುಕ್ ಅಲ್ಲಿ ನಾನು ನಿಮ್ಮ ಇವರಾಗಿದ್ದೀನಿ, ಫಾಲೋವರ್ಸ್ ಆಗಿದ್ದೀನಿ ಗುರುಗಳೇ. ಒಂದು ಡೌಟ್ಸ್ ಇತ್ತು ಗುರುಗಳೇ, ಅದನ್ನ ಕೇಳೋಣ ಅಂತ ಮಾಡಿದೆ. ಈಗ ಏನಿಲ್ಲ, ನಮ್ಮನ್ನೇ ಯಾವುದೋ ಒಂದು ಇವ್ರಿಗೆ ಭೇಟಿ ಮಾಡಿದೆ. ನಾವು ಯೂಸ್ ಮಾಡೋಂಥ ಮೊಬೈಲ್ ನಂಬರು ನಮ್ಮ ಬಿಸ್ನೆಸ್ಗೆ ಏನಾದರೂ ಸಂಬಂಧ ಇದೆಯಾ ಗುರುಗಳೇ? ಪ್ರತಿಯೊಂದಕ್ಕೂ ಈ ಜಗತ್ತಲ್ಲಿ ಸಂಬಂಧ ಇದ್ದೇ ಇರುತ್ತೆ. ನೀನು ನಿನಗೆ ಏನನ್ನು ಬಯಸಿದೆ, ನಿನಗೊಂದು ಗಾಡಿ ನಂಬರ್ ಸಿಕ್ಕಿದೆ ಅಂದ್ರೆ ಅದು ನಿನ್ನ ಆದಾಯದ ರೂಪಕ್ಕೆ ಒಂದು ಸಾಕ್ಷಿಯಾಗಿರುತ್ತೆ. ಈ ಜಗತ್ತು ತುಂಬಾ ಸುಂದರವಾಗಿ ಹೆಣದೆ ಹೆಣೆಯಲ್ಪಟ್ಟಿದೆಯೋ, ಹೌದು. ನಂಬರ್ ಒಂದೇ ಅಲ್ವೋ, ನಿನ್ನ ತಲೆ ಮೇಲೆ ಎಷ್ಟು ಕೂದಲಿದೆ ಅದಕ್ಕೂ ನಿನ್ನ ಕೆಲಸಕ್ಕೂ ಸಂಬಂಧ ಇರುತ್ತೆ. ಅಲ್ಲ, ಬೇರೆ ಯಾವ್ದೋ ಒಬ್ಬರನ್ನ ಭೇಟಿ ಮಾಡಿದ್ದೆ ಗುರುಗಳೇ, ಅದು ಅವ್ರಿಗೆ. ಮೂಢನಂಬಿಕೆಗಳು ಬೇರೆ, ಅದು ಬೇರೆ. ಆದ್ರೆ ಈ ಜಗತ್ತಲ್ಲಿ ನಿನ್ನ ಪ್ರತಿಯೊಂದು, ನಿನ್ನ ದೇಹದ ಬಣ್ಣ, ರೂಪ, ವೇಗ, ಭಾರ, ಹುಟ್ಟು, ಸಾವು ಎಲ್ಲವೂ ಕಾರಣವಿಲ್ಲದೆ ಇರೋದಿಲ್ಲ. ಅಷ್ಟೇ, ಅವ್ರು ಯಾರೋ ಎದುರಿಸಿದರೆ ನಿನ್ ನಂಬರ್ ಚೆನ್ನಾಗಿಲ್ಲ ಚೇಂಜ್ ಮಾಡು ಅಂತ, ಅದು ಬೇರೆ ಬೇರೆ. ಗುರುಗಳೇ, ಅವ್ರು ಏನ್ ಹೇಳಿದ್ರು, ಸೂಸೈಡ್ ಮಾಡ್ಕೊಂಡ್ಬಿಡ್ತೀಯಾ ಆ ತರ ಈ ತರ ಅಂತ ಭಯ ಏನ್ ಇಟ್ಬಿಟ್ಟು. ನಂಬರ್ ಹೇಳು ನೋಡೋಣ ಕತ್ತೆ. ಗುರುಗಳೇ, ನಿಮ್ಗೆ ಹಂಗು ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಮೆಸೇಜ್ ಮಾಡಿದೀನಿ ಗುರುಗಳೇ. 9886 ನೈನ್ 9886 ಹಾ 27429 ಅಂತ. 9 8 6 ಟೂ ಟೂ. ಸೆವೆನ್ 429 ಯಾರು ಅವನು ಹೇಳಿದ್ದು ನಿನ್ಗೆ? ಅವ್ರ ಹೆಸರು ಹೇಳ್ಬೋದಾ ಗುರುಗಳೇ? ಏನ್ ಹೇಳು, ಪರವಾಗಿಲ್ಲ. ಅವನಿಗೆ ಇದೆ ಪೂಜೆ ಹೇಳು. ಆರ್ಯವರ್ಧನ್ ಅಂತ ಸಂಖ್ಯಾಶಾಸ್ತ್ರಜ್ಞ ಇರ್ತಾರಲ್ಲ ತಲೆ ಗುರುಗಳೇ. ಕೆಟ್ಟಿದ್ಯಾ ಅವನಿಗೆ? ಗುರುಗಳೇ, ಆ ಅದಕ್ಕೆ ನಾನು ಜನರನ್ನ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಪ್ರಚೋದನೆ ಮಾಡ್ತಾನ ಅವನು. ಯಾವ ಜ್ಯೋತಿಷಿ ಕಣ ಅವನು? ಗುರುಗಳೇ ಹಲೋ, ಇಷ್ಟ ಬಂದಂಗೆ ಮಾತಾಡ್ತಾರಣ್ಣ ಇವರೆಲ್ಲ. ಹಂಗೆ ಗುರುಗಳೇ, ಅದಕ್ಕೆ ನನಗೆ ಡೌಟ್ ಆಯ್ತು. ಅವ್ರು ಹೇಳಿದ್ದು ಮೊದ್ಲಿಂದನೂ ಯೂಸ್ ಮಾಡಿದ್ರು, 10 ವರ್ಷದಿಂದ ಯೂಸ್ ಮಾಡಿದ್ದೀನಿ. ಇನ್ನು 2 ತಿಂಗಳಲ್ಲಿ ನೀನು ಆತ್ಮಹತ್ಯೆ ಮಾಡ್ಕೊಬಿಡ್ತೀಯ ಇದನ್ನ ಇಕ್ಕಬಿಟ್ಟು ಆಯ್ತು, ನಂಬರ್. ಇಟ್ಕೊಂಬಿಡು. ಅದ್ ಹೆಂಗ ನೀನ್ ಆತ್ಮಹತ್ಯೆ ಮಾಡ್ಕೊಳ್ದೆ ಇದ್ರೆ ನೋಡೋಣ, ಇಟ್ಕೊಂಬಿಡ ನೋಡೋಣ ಅದೇನಾಗುತ್ತೆ. ನಾನು ಇದನ್ನ ನಿನ್ ಜೊತೆಗೆ ಇಟ್ಕೊಳ. ಇಲ್ಲ ಏನಾಗಿದೆಯಾ ಇಲ್ಲ ನಿನ್ಗೆ ಆತ್ಮಹತ್ಯೆ ಮಾಡ್ಕೊಳಕ್? ಸಾಲದಲ್ಲಿ ಬಿದ್ದಿದ್ಯೇನೋ? ಆಕ್ಚುಲಿ ಗುರುಗಳೇ, ನಮ್ದು ಶೋರೂಮ್ ಇದೆ ಗುರುಗಳೇ. ಏನ್ ಶೋರೂಮ್? ಹುಂಡಾ? ಹೋಂಡಾ, ಹೀರೋ ಹೋಂಡಾ ಶೋರೂಮ್. ಹೌದೌದೌದು. ಅದು ಮಾಡ್ತಾ ಇದೀವಿ ನಾವು, 9-10 ವರ್ಷದಿಂದ ಮಾಡ್ತಾ ಇದೀವಿ. ಸ್ವಲ್ಪ ಹಿಂಗೆ ಯಾವ್ದೋ ಸ್ಕೂಲು ಎಲ್ಲ ತಗೊಂಡು ಸ್ವಲ್ಪ ಕಮಿಟ್ಮೆಂಟ್ ಆಯ್ತು ಹೇಳಿ, ಹಂಗಾಗಿ ನನಗೆ ಸ್ವಲ್ಪ ಏನೋ ಕೇಳೋಣ ಅನಿಸ್ತಾವ್ರಿ. ಸಂಖ್ಯಾಶಾಸ್ತ್ರಜ್ಞ ಅವ್ರು ಸ್ವಲ್ಪ ಅವ್ರ ಮ್ಯಾಲ ಪ್ರಭಾವ ಬಿದ್ದಂಗೆ ಆಯ್ತು, ಹಂಗಾಗಿ ಕೇಳೋಣ ಅಂತ ಹೋದೆ. ಹಿಂಗೆ ಅಂದ್ಬಿಟ್ರು. ನಾ ಅದಕ್ಕೆ ಇದಕ್ಕೆ ಪರಿಹಾರ ನಿಮ್ಮವೆಲ್ಲ ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ, ಕೆಲವೆಲ್ಲ ಹೇಳ್ತಿರಲ್ಲ, ನಿಮ್ಮ ಹತ್ರ ಕೇಳಿದ ಸಜೆಷನ್ ಸಿಗುತ್ತೆ ಅಂತ ಮಾಡಿದೆ ಗುರುಗಳೇ ನಾನು. ಆಯ್ತಪ್ಪ, ನೀನು ನಿನಗೆ ಇವಾಗ ಹೋಂಡಾ ಶೋರೂಮ್ ಇಟ್ಟಿದೀಯಾ. ಹೌದು. ಹೋಂಡಾ ಶೋರೂಮ್ ಅಲ್ಲಿ ಎಷ್ಟು ನಷ್ಟ ಆಗಿದೆ ಹೇಳು? ಅದು ನಷ್ಟ ಅಂದ್ರೆ ಸ್ವಲ್ಪ ಈಗ ಕೊರೋನಾ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಬಿಸ್ನೆಸ್ ಎಲ್ಲ ಇದೆ. ಎಲ್ಲಾರ್ಗೂ ಆಗಿದೆಯಾ ಅದು? ಭೂಮಿಗೆಲ್ಲ ಎಲ್ಲ? ಹಾಗಾದ್ರೆ ಪ್ರಪಂಚದಲ್ಲಿ ಇರೋ ಎಲ್ಲರೂ ಆತ್ಮಹತ್ಯೆ ಮಾಡ್ಕೋಬೇಕಾ? ಅಲ್ಲ, ಅವ್ರಿಗೆ ಆತರ ಹೇಳ್ಬಿಟ್ಟು ಈ ನಂಬರ್ ಏ, ಇಟ್ಕೊಂಡ್ರೆ ನೀನು ಅದು ಕತೆ ಬಿಡು, ಅವನ್ ಕತೆ ಬಿಡು. ಅವ ಎಂತ ಪಾಪಿಷ್ಟರಾದ್ರೆ ಹಿಂಗೆ ಜನನ ಹೆದರಿಸ್ತಾರೆ. ಅದು ಬಿಡು. ನಾ ಮೊದಲನೇದಾಗಿ ಅವನು ಈ ನಂಬರ್ ಅಲ್ಲಿ ಏನಕ್ಕೆ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಹೇಳ್ಬೇಕಾಗತ್ತೆ. ಆತ್ಮಹತ್ಯೆ ಅನ್ನುವುದು ದೇವ್ರಿಗೆ ಗೊತ್ತಾಗಲ್ಲ, ಗೊತ್ತಾ ನಿಂಗೆ? ಆತ್ಮಹತ್ಯೆ ಅನ್ನೋದು ಜ್ಯೋತಿಷ್ಯದಲ್ಲಿಲ್ಲ. ಆತ್ಮಹತ್ಯೆ ಅನ್ನೋದು ಒಬ್ಬ ಮನುಷ್ಯ ಅವನಿಗೆ ಮಾತ್ರ ಸಂಬಂಧಿಸಿದ ಗುಟ್ಟು. ಅದು ದೇವರು ಹಾಗಾದ್ರೆ ಜ್ಯೋತಿಷ್ಯದ ಪ್ರಕಾರ ಆತ್ಮಹತ್ಯೆ ಅನ್ನೋದಾದ್ರೆ ಇನ್ನು ಆತ್ಮಹತ್ಯೆಯನ್ನ ಮೃತ್ಯುವಿಗೆ ಸಮಾನನೇ ಅಲ್ಲ ಅದು. ಅದು ಆ ಮನುಷ್ಯ ಎಸ್ಕೇಪ್ ಆಗೋದು. ಇವಾಗ ಒಬ್ಬ ಡ್ರೈವರ್ ಕೆಲಸ ಕೊಡ್ತಾರೆ, BTS ಬಸ್ಸು ಅಂತ ಇಟ್ಕೋ. BTS ಬಸ್ಸು ಒಂದು ದೇಹ, ಅದರಲ್ಲಿ ಡ್ರೈವರ್ ಆತ್ಮ, ಸರ್ಕಾರ ದೇವ್ರು. ಸರ್ಕಾರ ಅವನನ್ನ ಬಸ್ ಅಲ್ಲಿ ಕೂಡಿಸ್ಬಿಟ್ಟು, ನೋಡ ಈ ರೂಟ್ ಇಲ್ಲಿಂದ ಇಲ್ಲಿಗೆ ನೀನ್ ಓಡಿಸ್ಬೇಕು ಅಂತಾರೆ. ಈ ರೂಟಿಂದ ಸಾವಿನವರೆಗೂ ಒಂದು ಭವಿಷ್ಯ ಅನ್ನೋ ಒಂದು ಒಂದು ರೂಟ್ ರೂಟ್ ಮ್ಯಾಪ್ ಇರುತ್ತೆ. ಇದರಲ್ಲಿ ಇಷ್ಟನೇ ಕಡೆ ಆತ್ಮಹತ್ಯೆ ಮಾಡ್ಕೋ ಅಂತ ಇರೋದಿಲ್ಲ ಅಲ್ಲಿ. ಅಂದ್ರೆ ನೀನ್ ಇಳಿದು ಬಿಟ್ಟು ಹೋಗು ಅಂತ. ಅವನು ಡ್ರೈವರ್, ಅವನಿಗೆ ಪ್ರೆಷರ್ ಜಾಸ್ತಿ ಆಗಿ ಕೆಲಸ ಮಾಡಕ್ಕಾಗದೆ ಅರ್ಧ ದಾರಿಲಿ ಬಸ್ ಇಂದ ಇಳಿದು ಹೊಟ್ಟೋಗ್ತಾನೆ ಅಂತ ಇಟ್ಕೋ. ನನ್ಗೆ ಈ ಕೆಲಸನ ಬಿಡ ಏನು ಬಿಡ ಅಂತ. ಅದನ್ನ ಆತ್ಮಹತ್ಯೆ ಅಂತಾರೆ. ಆತ್ಮಹತ್ಯೆಗೂ ಈ ರೂಟ್ಗೂ ಸಂಬಂಧ ಇಲ್ಲ, ಅದು ಅವನ ಕೈಲಾಗದ ವಿಚಾರ. ಈ ವಿಚಾರದಲ್ಲಿ ಅವನ್ ಯಾರೋ ಜ್ಯೋತಿಷಿ, ಅವನು ಇಂಥವ್ರಿಂದಾನೆ ಜ್ಯೋತಿಷ್ಯ ಕೆಟ್ಟ ಕೆಲಸಕ್ಕೆ ಹೋಗ್ತಾ ಇರೋದು, ಕೆಟ್ಟ ಹೆಸರು ಪಡ್ಕೋತಾ ಇರೋದು. ಯಾರೋ ಒಬ್ಬ ನಟ ಜೂಜಾಡಿಸಿದ ಅಂತ ಹೇಳಿದ್ರೆ ಎಲ್ಲ ನಟರು ಕೆಟ್ಟವರಲ್ಲ. ಯಾರೋ ಒಬ್ಬ ಡಾಕ್ಟರು ಮೋಸ ಮಾಡಿದ್ರು ಅಂತ ವೈದ್ಯಕೀಯ ವೃತ್ತಿ ಕೆಟ್ಟದ್ದಲ್ಲ. ಯಾರೋ ಒಬ್ಬ ತಪ್ಪು ಮಾಡಿದ ಅಂದ್ರೆ ಎಲ್ಲ ಅಂತವರಲ್ಲ. ಆದ್ರೆ ಇಂಥ ಅವರು ಲೋಕಕಂಟಕರಾಗ್ತಾರೆ. ಇಂಥವ್ರ ವಿರುದ್ಧ ನೀವು ಎದ್ದು ನಿಂತ್ಕೋಬೇಕು. ಅದ್ ಹೆಂಗೆ?
ಅದು ಹೇಗೆ ನಿನ್ನ ನೀನು ಹೇಳಿದ ನಂಬರ್ ಅಲ್ಲಿ ಆರು ಐಶ್ವರ್ಯ ಆನಂದ ಸುಖ ಸಂಪತ್ತು ಕೊಡುತ್ತೆ. ಹೋಗಿ ನಿನಗೆ ಊರಿಗೆಲ್ಲ ಪ್ರಾಬ್ಲಮ್ ಬಂದಿರುವಂತ ಕೋವಿಡ್ ಪ್ರಾಬ್ಲಮ್ ಇದೆ, ವ್ಯಾಪಾರ ಇಲ್ಲ, ವ್ಯಾಪಾರ ಇಲ್ಲ. ನೀನ್ ಇವಾಗ ಮನ್ಸು ಬಿಚ್ಚಿ ಹೇಳು, ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಆಲೋಚನೆ ಬಂದಿದ್ಯಾ ನಿನಗೆ? ಆತ್ಮಹತ್ಯೆ ಯಾಕೋ ಮಾಡ್ಕೋತೀಯ? ನಿನ್ ಶೋರೂಮ್ ಇವತ್ತು ಮಾರಿದ್ರೆ ನಿನ್ನ ಇರೋ ಬರೋ ಸಾಲಗಳು ತೀರೋಗಿ ನೀನ್ ಇನ್ನು ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿರ್ತೀಯ, ಮತ್ತೆ ಯಾಕೋ ಆತ್ಮಹತ್ಯೆ ಮಾಡ್ಕೋತೀಯ ನೀನು? ನಿನ್ನ ತಲೆಯಲ್ಲಿ ಬ್ರೈನ್ ವಾಶ್ ಮಾಡ್ತಾರೆ ಇವರೆಲ್ಲ. ಹಿಂಗೆ ಅಲ್ಲಿ ನನಗೆ ಇಂಥ ಜ್ಯೋತಿಷ್ಯ ನಾನು ಎಲ್ಲೂ ಕೇಳಕ್ ಹೋಗ್ತಿಲ್ಲ ಗುರುಗಳೇ. ಇರೋ ನಿನ್ ಮಧ್ಯೆ ಮಾತಾಡ್ಬೇಡ. ನೀನು ಈ ನಂಬರ್ ಬಂದು ಎಷ್ಟು ವರ್ಷ ಆಯ್ತು ಹೇಳು? ಒಂದು ಎಂಟು ವರ್ಷದ ಮೇಲೆ ಆಗಿದೆ ಗುರುಗಳೇ, ಎಂಟು ಒಂಬತ್ತು. 8 ವರ್ಷದಿಂದ ಆತ್ಮಹತ್ಯೆ ಮಾಡ್ಕೊಳ್ದೆ ಇರೋ ನೀನು ಇನ್ನು 2 ತಿಂಗಳಿಗೆ ಮಾಡ್ಕೊಂಡ್ಬಿಡ್ತೀಯ? ಇಂಥ ಇಂಥವ್ರನ್ನ ಈ ಇಂಥವ್ರನ್ನ ಸಮಾಜ ತಲೆ ಮೇಲೆ ಕೂಡಿಸ್ಕೊಂಡಿದ್ದಾಗ ಇನ್ ಎಷ್ಟು ಜನಕ್ಕೆ ನಿನಗೆ ಹಿಂಗ್ ಹೇಳಿರ್ಬೇಕು ಅಂದ್ರೆ ಇನ್ ಹತ್ರ ಬರೋರಿಗೆ ಎಷ್ಟು ಜನಕ್ಕೆ ಏನೇನ್ ಹೇಳಿರ್ಬೋದು ಅವನು? ಆದ್ರಿಂದ ಇಂಥವ್ರನ್ನ ನೀವೆಲ್ಲ ಖಂಡಿಸ್ಬೇಕು, ಅವ್ರಿಗೆ ಚಾಲೆಂಜ್ ಮಾಡು. ನೋಡಪ್ಪ, ನೀನ್ ಆತ್ಮಹತ್ಯೆ ಅಂತ ಹೇಳಿದಿಲ್ಲ, ನಿನ್ ಜೊತೆಗೆ ನಾನ್ ಅಹೋರಾತ್ರ ನಿಂತ್ಕೋತಾನೆ. ಚಾಲೆಂಜ್ ಮಾಡ, ಏಯ್ ನೀನ್ 2 ತಿಂಗಳಲ್ಲಿ ಆತ್ಮಹತ್ಯೆ, ನನ್ನ ನಂಬರ್ ಇದೇ ಇಟ್ಕೋತೀನಿ, ನೀ ಆತ್ಮಹತ್ಯೆ ಮಾಡ್ಕೊಳ್ದಿದ್ರೆ ಏನೋ ಮಾಡ್ತೀಯಾ ಅಂತ ಕೇಳು. ಏನಿದು ಏನಿದು ಜ್ಯೋತಿಷ್ಯನ ಇವ್ರ ಅಪ್ಪನ ಆಸ್ತಿ ಅಂತ ತಿಳ್ಕೊಂಡಿದಾರ ಇಷ್ಟ ಬಂದಂಗ ಮಾತಾಡಕ್ಕೆ? ಎಷ್ಟು ತಪ್ಪು ಮಾಡ್ತಾ ಇದಾರೋ ಇವರೆಲ್ಲ. ನಿನ್ ಜೊತೆಗೆ ನಿನ್ ಡಿಸ್ಟರ್ಬ್ ಆಗಿದೆ ಅಂದ್ರೆ ಮೂರ್ಖ ಕಣ ನೀನು. ಹೆಂಗ ಒಂದ್ ನಂಬರ್ ಇಂದ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದ್ರೆ ಏನೋ ಅರ್ಥ? ಅದು ಕಾಕತಾಳಿ ಅನ್ನಂಗೆ ಸ್ವಲ್ಪ ಸಮಸ್ಯೆಗಳು ಆಯ್ತಲ್ಲ ಫೈನಾನ್ಷಿಯಲಿ, ಇದಕ್ಕೂ ಅದಕ್ಕೂ ಏನೋ ಲಿಂಕ್ ಐತೆ. ಯಾವಾಗ ಅವ್ನು ಹೇಳಿದ ಮೇಲೆ ಆಯ್ತಾ ಸಮಸ್ಯೆಗಳು ಹೇಳಕ್ ಮುಂಚೆ ಆಯ್ತಾ? ಇಲ್ಲ ಮೊದ್ಲೇ ಇತ್ತು ಗುರುಗಳೇ, ಹಂಗ್ಮೇಲೆ ಹೋಗಿ ಇರಪ್ಪ ಏನ್ ಸಮಸ್ಯೆ ಆಗಿದೆ ಇವಾಗ ಹೇಳ ಬಾಯ್ಬಿಟ್ಟು ಹೇಳು. ಏನ್ ಫೈನಾನ್ಷಿಯಲಿ ಬಿಟ್ರೆ ನಮ್ಗೆ ಆಯ್ತು. ನಾನ್ ಫೈನಾನ್ಷಿಯಲ್ ಏನಂತ ಹೇಳಿದ್ನ, ಇವಾಗ ಇರೋ ನಿನ್ನ ಶೋರೂಮು, ನಿನ್ನ ಹತ್ರ ಇರೋ ಎಲ್ಲ ಬೈಕ್ಗಳು ಎಲ್ಲ ಮಾರ್ಕೊಂಡ್ಬಿಟ್ರೆ ನಿನ್ ಇರೋ ಬರೋ ಸಾಲ ತೀರಿಸ್ಬಿಟ್ಟು ಇನ್ನು ಹಣ ಉಳಿಯತಾ ಇಲ್ವೋ ಹೇಳ್ಬಿಡ. ನಿಮ್ ಮನೆ ದೇವ್ರ ಮೇಲೆ ಏನಿಲ್ಲ, ಮತ್ತೆ ಯಾಕೆ ಆತ್ಮಹತ್ಯೆ ಮಾಡ್ಕೋತೀಯಾ? ಅವರು ಈ ತರ ಹೇಳ್ಬಿಟ್ರ ನಂಬರ್ ಇಂದಲೇ ನಿನ್ಗೆ ಪ್ರಾಬ್ಲಮ್ ಆಗಿರೋದು ಅಂತ ಮತ್ತೆ ನೋಡ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ನೀನು. ಅವನ್ ಅವನನ್ನ ಇಂಥವ್ರು ಏನ್ ಗೊತ್ತಾ ಮಾಡೋದು ಜನ, ಮೊದಲನೇದಾಗಿ ಇವರು ಜ್ಯೋತಿಷ್ಯ ಅಂತಾರೆ, ಮೊದಲನೇದಾಗಿ ಇವರು ಅವ್ರು ಮಾತಾಡೋ ಶೈಲಿನೇ ಹಂಗಿರುತ್ತೆ. ಇವರು ಇಂಥವೆಲ್ಲ ಹೇಳ್ಬಿಟ್ರೆ ಅವನು ಎದಗುಂದು ಬಿಡ್ತಾನೆ ಮನುಷ್ಯ, ಎದಗುಂದು ಬಿಟ್ಟು ಬದುಕೋದೆ. ಏ ಜ್ಯೋತಿಷ್ಯವನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಒಳ್ಳೇದಾಗಲ್ವೋ? ಯಾರು ಹೇಳ್ತಿದ್ಯೋ ನೀನ್, ಯಾರ ಬಗ್ಗೆ ಹೇಳ್ತಿದ್ಯೋ ಅವ್ರ ಹತ್ರ ಗೊತ್ತಿಲ್ಲ. ಆದ್ರೆ ಇಂತಹ ಅವರಿಂದ ಲೋಕ ಕಂಟಕ ಆಗತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡು, ನಮಗೆ ಈ ರೀತಿ ಎದುರಿಸಿದ್ದಾರೆ ಅಂತ. ಇಲ್ಲ ಅಂದ್ರೆ ನೀನು ಇಂಥವ್ರ ಮುಂದೆ ಜನ ಇವಾಗ ನೋಡ, ನಿನಗೆ ಇವಾಗ ಹೇಳ್ತಾ ಇದ್ದೀನಲ್ಲಪ್ಪ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಆಡಿಯೋನ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಹಾಕ್ಬಿಟ್ಟು ಇನ್ನಷ್ಟು ಜನ ನಿಂತರ ಮೋಸ ಹೋಗದೆ ಇರ್ಲಿ. ಮೊಬೈಲ್ ನಂಬರ್ ಇಂದ ಆತ್ಮಹತ್ಯೆನ ಒಂದು ಪ್ರಿಡಿಕ್ಟ್ ಮಾಡ್ತಾರೆ ಅಂದ್ರೆ ಎಂತ ಎಂತ ಪಾಪಿಗಳಿದಾರೆ ಈ ಜಗತ್ತಲ್ಲಿ. ನೋಡ ಈ ಜಗತ್ತು ಹೂವಿನ ಮಾಲೆಯ ಹಾಗೆ, ಇನ್ಫ್ಲೋರೋಸ್ ಅಂತ ಅಂತಾರೆ ಕೆಲವು, ಈ ಹೂವಿನ ದಳಗಳ ತರನೇ ಮಾಲೆ ತರನೇ ಉಟ್ಕೊಂಡಿರುತ್ತೆ ಹೂಗಳು, ಅದನ್ನ ಇನ್ಫ್ಲೋರೋಸೆನ್ಸ್ ಅಂತಾರೆ ಬಯಾಲಜಿಲಿ. ಅಂದ್ರೆ ಈ ಬಳ್ಳಿಗಳ ತರ ಕಾಡಿನ ತರ ಹಬ್ಬಿಕೊಂಡಿದೆ ಈ ಜಗತ್ತು. ಇದರಲ್ಲಿ ನಂಬರ್ ಆಗ್ಲಿ, ನಿನ್ನ ಕೈ ಮೇಲಿರೋ ರೇಖೆಗಳಾಗ್ಲಿ, ನಿನ್ನ ಹುಟ್ಟು ಎಲ್ಲ ನಾನು ಹೇಳ್ಕೊಟ್ನಲ್ಲ ಹಂಗಿರುತ್ತೆ. ಇದರಲ್ಲಿ ಆತ್ಮಹತ್ಯೆ ಅನ್ನೋದೊಂದು ಆ ಮನುಷ್ಯನಿಗೆ ಮಾತ್ರ ಸಂಬಂಧಿಸಿದ್ದು, ಆ ಪ್ರಾಣಿಗೆ ಮಾತ್ರ ಸಂಬಂಧಿಸಿದ್ದು, ಅದಕ್ಕೂ ದೇವ್ರ ಇಂಟರ್ಫಿಯರೆನ್ಸ್ ಇಲ್ಲ. ಕೊಲೆ ಕೊಲೆಗಡುಕನಿಗೆ ಮತ್ತೆ ಕೊಲೆಯಾಗುವವನಿಗೆ ನಡುವೆ ಇರುವಂತಹದ್ದೊಂದು ಸಂಬಂಧ ಅಷ್ಟೇ. ಎಲ್ಲದಕ್ಕೂ ದೇವ್ರ ಇಂಟರ್ಫಿಯರ್ ಆದ್ರೆ ದೇವ್ರ ಯಾಕೆ ಈ ಜಗತ್ತು ನಡೆಸ್ಬೇಕು? ಪಾಪ ಎಲ್ಲವನ್ನು ಜಗತ್ತನ್ನ ಅದಷ್ಟಕ್ಕದೇ ನಡೆಯೋ ತರ ಬಿಟ್ಬಿಟ್ಟಿದ್ದಾರೆ ದೇವ್ರು. ನೀನು ನಾವು ಮಕ್ಕಳನ್ನ ಬಿಟ್ಬಿಡ್ತೀವಿ, ಯಾವಾಗ ಫುಟ್ಬಾಲ್ ಆಡೋಗು, ಕ್ರಿಕೆಟ್ ಆಡೋಗು ಅಂತ ಬಿಟ್ತೀವಿ. ಅಲ್ಲಿ ಹೋಗಿ ನಾವು ಹೆಂಗೆ ಫ್ರೀಡಮ್ ಬಿಡ್ತೀವೋ ಹಂಗ ದೇವ್ರು ನಮ್ಮನ್ನ ಬಿಟ್ಟಿದ್ದಾರೆ. ಆತ್ಮಹತ್ಯೆನೇ ಥಾಟ್ ಕೂಡ ಬರಲ್ಲ ಬಂಗಾರು ನಿನಗೆ, ಭಯ ಬೀಳ್ಬೇಡ. ನೀನು ನಿನ್ ನಂಬರ್ ಚೆನ್ನಾಗಿದೆಯೋ ಅದ್ರಲ್ಲಿ ಏನು ಆಗಿಲ್ಲ. ಕರೆಕ್ಟ್ ಆಗಿ ಹೇಳಿ ಇವಾಗ ನಿಂಗೆ ಎಷ್ಟು ಸಲ ಇದೆ ಗುರುಗಳೇ? ಹಂಗಿಲ್ಲ, ನಮ್ದು ಪಾರ್ಟ್ನರ್ಶಿಪ್ ಅಲ್ಲಿ ಇದೆ. ನನ್ ಸಮ ನಮ್ಮ ಶೋರ್ ನೀವು ಹೇಳ್ದಂಗೆ ಅದ್ ಮಾಡಿದ್ರೆ ನನಗೆ ನಿನ್ ಪರ್ಸನಲ್ ಬೇಕಾಗಿಲ್ವಾ? ನೀನ್ ಆತ್ಮಹತ್ಯೆ ಮಾಡ್ಕೊಳ್ಳೋಂತದ್ ಏನೋ ಇದೆ ಇಲ್ಲಿ. ಅವರು ನಂಬರ್ ನೋಡಿ ಹಿಂಗ್ ಹೇಳ್ಬಿಟ್ರು ಗುರುಗಳೇ, ನನ್ ಹೇಳ್ದಾಗ ನೀನೇನಂದೆ? ಇಲ್ಲ, ನಾನು ಒಂದ್ 2 ನಿಮಿಷ ಮೌನ ಆದೆ ಗುರುಗಳೇ. ಯಾಕೆ ಅಂದ್ರೆ ಏನ್ ಹಿಂಗ್ ಹೇಳ್ತಾರ, ನಂಬರ್ 9 ವರ್ಷದಿಂದ ಇಟ್ಕೊಂಡಿದ್ದೀನಿ, ಇದರಿಂದ ಏಳಿಗೆನೂ ಆಗಿದೆ ನನ್ಗೆ ಆಕ್ಚುಲಿ, ಇದರಿಂದ ಲಾಸ್ವಾಗಿಲ್ಲ.
ಬಟ್ ಏನು ಈ ತರ ಹೇಳ್ಬಿಟ್ರಲ್ಲ ಅನ್ನಂಗೆ ನನಗೆ ತರ ಆ ಟೈಮ್ನಲ್ಲಿ ಒಂದ್ ಸ್ವಲ್ಪ ಶಾಕ್ ಆಗಿದೆ ಗುರುಗಳೇ. ಆಯ್ತಪ್ಪ, ನೀನು ಓಕೆ, ನೀನು ಅವನ ಮಾತು ನಂಬಿದ್ರೆ ನೀನ್ ಯಾಕೆ ನಂಬರ್ ಇನ್ನು ಚೇಂಜ್ ಮಾಡಿಲ್ಲ? ಇಲ್ಲ ಗುರುಗಳೇ, ಅದಕ್ಕೆ ನಾನು ನಿಮ್ಮ ಹತ್ರ ಸಜೆಷನ್ ತಗೊಳ್ಬೇಕು ಅಂತಲೇ ನಾನು ಫೇಸ್ಬುಕ್ ಅಲ್ಲಿ ನಿಮ್ಮ ನೈಟ್ ನಿಮ್ಮ ಕೇಳಿ ನಾನು ಮಲಗೋದು ಕೆಲವು, ಹೌದೇನಾ? ಹಿಂಗಾಗಿ ನಿಮ್ ಸಜೆಷನ್ ಕೇಳೋಣ ಅಂತಲೇ ನಾನು ನಿಮ್ಮ ನನಗೆ ಜ್ಯೋತಿಷ್ಯ ಅನ್ನೋದು ಒಂದು ಪರಮ ಪವಿತ್ರ ವಿದ್ಯೆ ಕಣ. ಏ, ಅದು ತುಂಬಾ ಶ್ರೇಷ್ಠ ಕಣ. ಅದನ್ನ ಕಣ್ಣಲ್ಲಿ ನೀರ್ ಬರ್ತಾ ಇದೆ ನನಗೆ. ಅದು ಇವಾಗ ನಿನ್ನ ಹತ್ರ ಮಾತಾಡ್ತಾ ಇದೀನಿ, ನೀನ್ ಫೋನ್ ಮಾಡದೆ ಹಿಂಗೆ 16 ಜನ ಫೋನ್ ಮಾಡಿದಾಗ ಅವ್ರ ಹತ್ರ ಏನಾದ್ರು ಹಣ ತಗೋಬೇಕೇನೋ? ದೈವಜ್ಞ ಲಕ್ಷಣ ಬಂದ್ರೆ ದೇಹಿ ಅಂತ ಬಂದವರಿಗೆ ಆದಷ್ಟು ಉಪಕಾರ ಮಾಡಬೇಕು. ಹೌದು ಗುರುಗಳೇ, ಇವಾಗ ಚಾರ್ಜ್ ಮಾಡೋದು ಬೇರೆ, ಅದು ಬೇರೆ, ಹೌದು ಇಂತ ಚಿಕ್ಕ ಚಿಕ್ಕ ವಿಚಾರ. ಓಕೆ, ಇದಕ್ ಪರಿಣಾಮ ಏನಂತ ಹೇಳ್ದ? ಹೋಗ್ಲಿ ಹೋಗ್ಲಿ, ನಿನ್ ಹತ್ರ ಏನಪ್ಪ ಇಷ್ಟು ಹೇಳಕ್ಕೆ ಏನಪ್ಪ ಚಾರ್ಜಸ್ ತಗೊಂಡ ನಿನ್ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅಂತ ಹೇಳಕ್ಕೆ? ಸ್ಟಾರ್ಟಿಂಗ್ ಅಲ್ಲಿ 13,000 ದುಡ್ಡು ತಗೊಂಡ ಗುರುಗಳೇ. ಇದನ್ನ ಹೇಳಕ್ 13,000 ತಗೊಂಡ್ರ? ಆಯ್ತು ಆಯ್ತಪ್ಪ, ಈ ತಗೊಂಡ ಮೇಲೆ ಇದ್ರ ಪರಿಹಾರ ಏನ್ ಹೇಳ್ದ? ಏನು ಡೈಮಂಡ್ ರಿಂಗ್ ಹಾಕಿ ಮತ್ತೆ ಪಚ್ಚೆ ಒಂದು ಉಂಗುರ ಹಾಕಿ ಅಂತ ಏನೇನೋ ಒಂದ್ ಎರಡ್ ಮೂರ್ ಹೇಳಿರ್ಬೋದು, ಬಟ್ ನನ್ಗೆಲ್ಲ ಒಂಥರ ಡೌಟ್ ಆಯ್ತು, ಏನ್ ಈ ತರ ಎಲ್ಲ ಇದ್ ಹೇಳ್ತಾರಲ್ಲ ಅಕ್ಕ ಅಂತ ಸುಮ್ನೆ ಅದಕ್ಕೆ ಸುಮ್ನೆ ಸುಮ್ನೆ ಆಗ್ಬಿಟ್ಟು. ಪಚ್ಚೆ ಹಾ ಸರ್, ಪಚ್ಚೆ ಯಾವ ಬೆರಳಿಗೆ ಹಾಕೊಳಕ್ ಹೇಳ್ದ? ಐದನೇ ಬೆರಳು ಬರುತ್ತಲ್ಲ ಗುರುಗಳೇ. ಆಯ್ತಪ್ಪ, ಈ ಡೈಮಂಡ್ ಪಚ್ಚೆ ಹಾಕೊಂಡ್ರೆ ಈ ನಂಬರ್ ಇಟ್ಕೋಬಹುದಂತ? ನೆಗೆಟಿವ್ಸ್ ಎಲ್ಲ ಎಳಿಯುತ್ತೆ, ನಿಮ್ಗೆ ವಾಮಿಂದ ಪ್ರಾಬ್ಲಮ್ಸ್ ಇದಾಗುತ್ತೆ, ಡೈಮಂಡ್ ಯೂಸ್ ಮಾಡಿ ಅಂತ ಹೇಳಿ. ಎಂತ ಪಾಪಿಗಳು, ನಿಮ್ಮನ್ನ ಹಿಡ್ಕೊಂಡು ಹೊಡೆದ ಕೊಡ್ಬೇಕು ಕತ್ತೆಗಳ. ನಿಮ್ ನೀವ್ ನಿಮ್ ನೀವ್ ಹೋಗಿ ಸಿಕ್ಕಾಕೋತಿರಲ್ಲ ಇಲ್ಲ ಎಲ್ಲರೂ. ಗುರುಗಳೇ, ನಾನು ಎಂದು ಕೇಳ್ದನಲ್ಲ, ಬಟ್ ಇದೇನೋ ಒಂಥರ ಕಾಕತಾಳಿ ಅನ್ನಂಗೆ, ಈ ಸಮಸ್ಯೆಗೆ ಹೋದಕ್ಕೂ ಏನೋ ಒಂಥರ ತಾಳೆ ಆದಾಗ ಅವ್ರ ವೇಳ ನಿಜನೇನೋ ಅನ್ನಂಗೆ ಆಗ್ಬಿಡ್ತು. ಹಂಗ ನಿಜ ಒದ್ದಾಕ್ ಬಿಡ್ತೀನಿ ನಿಂಗೆ, ಹೆಂಗ ನಿಜ ಆಗತ್ತೆ? ಇವಾಗ 2 ತಿಂಗಳು, ಎಷ್ಟ್ ತಿಂಗಳಾಯ್ತು ಹೇಳಿ? ಇಲ್ಲ ಗುರು, ಇನ್ನು 15 ದಿನ ಅಷ್ಟೇ ಗುರುಗಳೇ ಹೋಗಿದ್ದು, ಇನ್ನು 1.5 ತಿಂಗಳಿದೆ. ಚಿಂತೆನೆ ಮಾಡ್ಬೇಡ, ಏನು ಆಗಲ್ಲ, ನಿನ್ ಧೈರ್ಯವಾಗಿರು. ನಂಬರ್ ಇನ್ ಹಿಂಗ ಆಗೋದಾದ್ರೆ ಇನ್ ಪ್ರಪಂಚದಲ್ಲಿ ಯಾರು ಮೊಬೈಲೇ ಯೂಸ್ ಮಾಡಬಾರ್ದು. ಅದಕ್ಕೆ ಗುರು ಆಶ್ಚರ್ಯ ಆಯ್ತು, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳೋಣ ಅಂತಲೇ. ಹೋಗ್ಬಿಟ್ಟು ಅವನ ಹತ್ರ ನಂದು 13,000 ವಾಪಸ್ ಕೊಡು, ನೀನು ನನಗೆ ಕೊಟ್ಬಿಡಪ್ಪ. ನೀನು ಯಾವ ರೀತಿಯಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳು. ಏ, ಧೈರ್ಯವಾಗಿ ನಿಂತ್ಕೋಬೇಕು ನೀವೆಲ್ಲ, ಆವಾಗ್ಲೇ ಇದ ಯಾವ ರೀತಿಲಿ. ಓಕೆಪ್ಪ, ನೀನ್ ಹೊಟ್ಟೆ ಪಾಡಿಗೆ ದುಡ್ಡು ಚಾರ್ಜ್ ಮಾಡಿದ್ಯಾ, ಅದು ನಾನು ವಾಪಸ್ ಕೂಡ ಕೇಳಲ್ಲ. ಆದ್ರೆ ನೀನ್ ಹೇಳಿರೋದು ನನಗೆ ತುಂಬಾ ಹರ್ಟ್ ಆಗಿದೆ. ಈ ನಂಬರ್ ಇಟ್ಕೊಂಡ್ರೆ ನಾನು ಆತ್ಮಹತ್ಯೆ ಹೇಗ್ ಮಾಡ್ಕೋತೀನಿ, ಯಾಕೆ ಮಾಡ್ಕೋತೀನಿ, ಈ ನಂಬರ್ ಅಲ್ಲಿ ಏನಂತ ದೋಷ ಇದೆ, ಇದನ್ನ ಹೇಳು. ಇದನ್ನ ಒಂದು ನಿನ್ ಹತ್ರನೇ ಇಟ್ಕೋ. ಯಾರ ಹತ್ರ ಇದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೋತಾರ ಈ ನಂಬರ್? ಇಲ್ಲ, ನನಗೆ ಅವ್ರು ಹೇಳಿದ್ರು ಟೋಟಲ್ ಎಲ್ಲ ಟೋಟಲ್ ಮಾಡಿ 7 ಬರುತ್ತೆ. ಏಯ್, 7 7 7 ಎಷ್ಟು ಪವಿತ್ರ ಸಂಖ್ಯೆನೋ. ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಶ್ರೀದೇವಿ, ಭೂದೇವಿ, ಎಲ್ಲ ಸಂಖ್ಯೆ 7 ಕಣ. ದುರ್ಗಾ ಪರಮೇಶ್ವರಿ ಕಣ, ಅದು ಒಂದು ಐಶ್ವರ್ಯದ ಸಂಕೇತ. ಒಂದು ಏನ್ ಗೊತ್ತಾ, ಲೀಡರ್ಶಿಪ್, ಸೂರ್ಯ. ಒಂದು ಅಡ್ಮಿನಿಸ್ಟ್ರೇಷನ್ಗೆ ಸಂಕೇತ ಕಣೋದು. 2 ಪ್ರೀತಿ ವಿಶ್ವಾಸಕ್ಕೆ ಸಂಕೇತ. 3 ಅದೃಷ್ಟಕ್ಕೆ ಸಂಕೇತ. ಬುದ್ಧಿಗೆ ಸಂಕೇತ, ಜ್ಞಾನಕ್ಕೆ ಸಂಕೇತ. 4 ಯೂನಿಟಿಗೆ ಸಂಕೇತ. ಅದಕ್ಕೆ ರಾಹು ಅಂದ ತಕ್ಷಣ ಏ 4 ಇದ್ರೆ ಹಿಂಗಾಗ್ಬಿಡುತ್ತೆ. 5 ವಿದ್ಯೆ, ಬುದ್ಧಿ, ಆನಂದ, ಆರೋಗ್ಯ, ಮೆಡಿಸಿನ್, ಎಲ್ಲದಕ್ಕೂ ಸಂಕೇತ. 6 ಐಶ್ವರ್ಯ, ಪರಮ ಐಶ್ವರ್ಯ, ಆನಂದ, ಎಂಟರ್ಟೈನ್ಮೆಂಟ್, ಎಲ್ಲದಕ್ಕೂ ಸಂಕೇತ. 7 ಮೋಕ್ಷಕಾರಕ ಕಣ. 7 ಮೋಕ್ಷಕಾರಕ ಕೇತು, ಮೋಕ್ಷ ಅದು ಮುಕ್ತಿಕಾರಕ, ಅದು ಆಧ್ಯಾತ್ಮದ ಪರಮಾವಧಿ. 8 ಶನೇಶ್ವರ ಕಣ, ಆಸೆಗಳನ್ನು ಒಡೆಯುವವನು, ನಿರಾಸೆಯನ್ನು ಕಲಿಸುವವನು. 9 ಮಂಗಳ, 9 ಭೂಮಿಕಾರಕ, ನಿನ್ನ ವೆಹಿಕಲ್ಗೆ 9 ಲಕ್ಕಿ ನಂಬರ್. ಇಷ್ಟೆಲ್ಲ ಇರುವಾಗ ನಾನು ಹೇಳೋದು, ಯಾವ ನಂಬರು ಕೆಟ್ಟದಲ್ಲ, ಯಾವ ನಂಬರು ನಿನ್ನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡುವುದಿಲ್ಲ. ಯಾಕಂದ್ರೆ ದೇವರು ಆತ್ಮಹತ್ಯೆ ಅನ್ನೋದು ದೇವರ ಡಿಕ್ಷನರಿಯಲ್ಲಿ ಇಲ್ಲ, ಆತ್ಮಹತ್ಯೆ ಅನ್ನೋದು ಜ್ಯೋತಿಷ್ಯದಲ್ಲೇ ಇಲ್ಲ, ಅದು ಮನುಷ್ಯನಿಗೆ ಪರ್ಸನಲ್ ಆಗಿ ಒಂದು ಜೀವಿಗೆ ಸಂಬಂಧಿಸಿದ್ದು. ಒಂದು ವೇಳೆ ಆತ್ಮಹತ್ಯೆಗೆ ಗ್ರಹಗಳೇ ಪ್ರಚೋದನೆ ಮಾಡಿದರೆ ಗ್ರಹಗತಿಗಳಿಗೆ ಮೀನಿಂಗ್ ಇಲ್ಲ. ಯಾವ ಬೇಸಿಸ್ ಮೇಲೆ ಹಿಂಗ ಹೇಳ್ತಾರೆ? ಇವ್ರನ್ನೆಲ್ಲ ಕಾಲರ್ ಹಿಡಿದು ಕೇಳೋರಿಲ್ದೆ ಹಿಂಗೆಲ್ಲ ಆಡ್ತಾ ಇದಾರೆ. ನ್ಯೂಮರಾಲಜಿ ಅನ್ನೋ ಅದಕ್ಕೊಂದು ಮರ್ಯಾದೆ ಇದೆಯೋ, ಅದು ಶ್ರೇಷ್ಠವಾದ ಸಬ್ಜೆಕ್ಟ್. ಇನ್ನೊಂದು ಉದಾಹರಣೆ ಕೊಟ್ಬಿಟ್ರು ಗುರುಗಳೇ, ಅದೊಂದು ಸ್ವಲ್ಪ ಇದಾಯ್ತು.
ಅವರು ಸಿದ್ಧಾರ್ಥ ಅಂತ ಇದ್ರಲ್ಲ ಕಡೆ, ಸಿದ್ಧಾರ್ಥ ಅಂತ ಕಾಫಿ ಡೇ ಓನರ್, ಅವ್ರ ಸಮೇತ ಇದೇ ನಂಬರ್ ಒನ್ ನಾನು ಅವ್ರಿಗೂ ಹೇಳಿದ್ದೆ, ಅವ್ರು ಕೇಳಲಿಲ್ಲ ಆತರ ಆಗೋಯ್ತು ಅಂತ. ಅವರು ಹೇಳಿದ ತಕ್ಷಣ ಇನ್ನೊಂದ್ ಸ್ವಲ್ಪ ನಂಗೆ ಎಲ್ಲೋ ಒಂದ್ ಕಡೆ ಶಾಕ್ ಆದಂಗೆ ಆಯ್ತು. ಹೋಗ ನೀನ್ ಇಷ್ಟ ಬಂದಂಗೆ ಮಾಡ್ಕೊಳ್ರಪ್ಪ, ಸರಿ ಮಾಡಕ್ ಆಗ್ತಾ ಇಲ್ಲ ಬಂಗಾರು. ಇಲ್ಲ ಧೈರ್ಯವಾಗಿ ಎದುರುಗಡೆ ನಿಂತ್ಕೊಂಡು ಮಾತಾಡೋರ ಹತ್ರ ಮಾತಾಡ್ಬೋದು. ಇಲ್ಲ ಗುರು, ನಿಮ್ 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 ವಿಚಾರ ಕೇಳೋಣ, ನಿಮ್ ಹತ್ರ ವಿಚಾರ ತಿಳ್ಕೊಳ್ಳೋಣ ಅಂತಲೇ ಕಾಲ್ ಮಾಡಿದೆ ಗುರುಗಳೇ. ಅದ್ರ ಬಗ್ಗೆ ಯಾರೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನ, ಇದಕ್ಕೆ ದೇವ್ರು ನೋಡ್ತಾ ಸುಮ್ನೆ ಇರೋದಿಲ್ಲ, ಅದೇ ಎಲ್ಲ ಪಾಠ ಕಲಿಸ್ತಾರೆ. ಬಟ್ ನಿಮ್ಮಂತ ಫಿಲ್ಟರ್ ಮಾಡೋದಕ್ಕೆ ನಿಮ್ಮ ಪವಿತ್ರತೆನ ಟೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಇವರೆಲ್ಲ ನಿಮ್ಮನ್ನ ಅದೇನ ಪಾಪದ ಹಣ ಪಾಪಕ್ಕೆ ಪುಣ್ಯದ ಹಣ ಪುಣ್ಯ ಅಂತ ಫಿಲ್ಟರ್ ಮಾಡಕ್ಕೆ ಇವ್ರನ್ನೆಲ್ಲ ಹುಟ್ಟಿಸಿದ್ದಾರೆ ದೇವರು. ಹೋಗಿ ನಿನ್ ದುಡ್ಡು ವಾಪಸ್ ಕೇಳು, ನೀನ್ ಹೇಳಿದ್ ನನಗೆ ತೃಪ್ತಿ ಆಗ್ಲಿಲ್ಲ, ನೀನು ಈ ರೀತಿ ಹೇಳಬಾರ್ದಾಗಿತ್ತು, ಅದ್ ಯಾವ ಸಿದ್ಧಾರ್ಥ ನಂಬರ್ ತೋರಿಸ್ಬಿಡಪ್ಪ, ಇಂತ ಮೂಢನಂಬಿಕೆಗಳಿಗೆ ಪ್ರಚೋದನೆ ಕೊಟ್ಟು ಇದು ಏನು, ಇದು ಜೂಜಾಟಕ್ಕಿಂತ ವಿಚಿತ್ರ ವಿಕೃತ ಆಗೋಗಿದೆ ಇದು. ಹಾಗೆ ಆಗಿದೆ ಗುರುಗಳೇ, ಅದಕ್ಕೆ ನನಗೆ ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನೋದು, ಇದಕ್ಕೆ ಕಾಲ್ ಮಾಡಿದೆ ಗುರುಗಳೇ. ಯಾಕೆಂದ್ರೆ ನೀನು ಪರ್ಮಿಷನ್ ಕೊಡು, ಈ ಆಡಿಯೋನ ಹಾಕ್ತೀನಿ, ಆಯ್ತು ಗುರುಗಳೇ, ಜನ ಅಟ್ ಲೀಸ್ಟ್ ಕಣ್ ತೆರೆದ್ಕೊಳ್ಳಿ. ಆಯ್ತು ಗುರುಗಳೇ, ಆಗ್ಬೋದು ಗುರುಗಳೇ, ನಮ್ಮಿಂದ ಬೇರೆಗೂ ಅನುಕೂಲ ನೀನು ಆಗಿ. ಭಯಾನೇ ಬೀಳ್ಬೇಡ, ಆಯ್ತು ಗುರುಗಳೇ, ಮಧುಗಿರಿಲಿ ಒಂದು ಪವರ್ ಇದೆ, ಏನ್ ಹೇಳು ಅದು? ಏಕಶಿಲಾ ಬೆಟ್ಟ ಇದೆ ಗುರುಗಳೇ, ಅದೊಂದು. ಇನ್ನೊಂದೇನ್ ಗೊತ್ತಾ, ಮಧುಗಿರಿಯ ಮೇಲೆ ತಿರುಪತಿಯ ದೇವ್ರ ಇದಾರಲ್ಲ, ತಿರುಪತಿ ದೇವರ ಗೋಪುರ ಇದೆಯಲ್ಲ, ಆ ಗೋಪುರದಿಂದ ಕರೆಕ್ಟ್ ಆಗಿ ಅಷ್ಟಾಂಶ ರೇಖಾಂಶಗಳಲ್ಲಿ ಕರೆಕ್ಟ್ ಆಗಿ ಹಾರಿಜಾಂಟಲ್ ಲೈನ್ ಹಾಕಿದ್ರೆ ಕುಂದಾಪುರದ ವೆಂಕಟೇಶ್ವರ ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಳತ್ತೆ, ಹಂಗೆ ಮುಂದಕ್ಕೆ ಹೋಗಿ ಅಂದ್ರೆ ಇದು ಮಧ್ಯದಲ್ಲಿ ಒಂದು ತೀರ್ಥಹಳ್ಳಿಲಿ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೋಗತ್ತೆ ಎಲ್ಲ ಗೋಪುರಗಳು ಒಂದಾಗತ್ತೆ. ಮತ್ತೆ ಇದು ಎಲ್ಲೋಗತ್ತೆ, ಕಾಂಬೋಡಿಯಾದಲ್ಲಿರುವಂತಹ ದೇವಸ್ಥಾನ ಇದೆಯಲ್ಲ ಕಾಂಬೋಡಿಯಾದಲ್ಲಿ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನ, ಆ ಗೋಪುರದವರೆಗೂ ಹೋಗುತ್ತೆ ಈ ಲೈನು. ಆ ಲೈನ್ ಮಧುಗಿರಿ ಮೇಲೆ ಹೋಗುತ್ತೋ, ಮಧುಗಿರಿ ತುಂಬಾ ಶ್ರೇಷ್ಠವಾದ ಜಾಗ, ಆ ಊರು ನಿನಗೆ ಯಾವತ್ತು ಕೆಡು ಮಾಡಲ್ಲ. ಕೋವಿಡ್ ಇನ್ನೇನ್ ನಿಂತೋಯ್ತು, ನವೆಂಬರ್ ಆದ್ಮೇಲೆ ನಿಮ್ಗೆಲ್ಲ ವ್ಯಾಪಾರಗಳು ಮತ್ತೆ ಶುರುವಾಗಿ ಎಲ್ಲ ಸರಿ ಹೋಗುತ್ತೆ, ಸಾಲವಿಲ್ಲದೆ ಬದುಕಬೇಕು ನೀನು. ಹೇಳು, ನನಗೆ ಆಸ್ತಿ ಪಾಸ್ತಿ ಇರೋದು ಸೈಟ್ ಗೀಟ್ ಏನಾದ್ರು ಇದ್ರೆ ಮಾರ್ಕೊಂಡ್ಬಿಟ್ಟು ಎಲ್ಲ ಸಾಲ ತೀರಿಸ್ಕೊಂಡ್ಬಿಡು, ರಾಜಂತರ ಬದುಕು. ಆಯ್ತು ಗುರುಗಳೇ, ಆಯ್ತು ಗುರುಗಳೇ. ಓಕೆ ಬಂಗಾರು, ನೀನ್ ತುಂಬಾ ಒಳ್ಳೆ ಹುಡುಗ. ಏಯ್, ನಿನಗೆ ಅರ್ಧ ರಾತ್ರಿ ಕಷ್ಟ ಬಂದ್ರೆ ಫೋನ್ ಮಾಡ, 2 ತಿಂಗಳ ಚಾಲೆಂಜ್ ತಗೊಳ್ಳೋಣ. ಭಗವಂತನ ಆಶೀರ್ವಾದ, ಕವಿ ಗಂಗಾಧರೇಶ್ವರನ ಆಶೀರ್ವಾದದಲ್ಲಿ ನಿನಗೆ ಅದ್ ಏನು 2 ತಿಂಗಳು ನೀನು ಅದೆಂಗೆ ಆ ಮನುಷ್ಯ ಹಿಂಗ ಇದನ್ನ ಶುದ್ಧ ಮಾಡಿ ತೋರಿಸು. ನಿಮ್ ಮಾತ್ ಕೇಳಿದ ಮೇಲೆ ನನಗೊಂಥರ ನನ್ನಲ್ಲಿ ಸ್ಫೂರ್ತಿ, ಒಂಥರ ಶಕ್ತಿ ಬಂದಂಗ ಆಯ್ತು ಗುರುಗಳೇ. ನಿಮ್ಮೂರಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡ್ ಬಂದು ನಿನ್ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೋ, ಅದ್ ಏನ್ ಅದ್ 2 ತಿಂಗಳಲ್ಲ, ಅದೇ ನಂಬರ್ ಬಳಸು. ಆಯ್ತು ಗುರುಗಳೇ, ಇಲ್ಲ ನಾಳೆ ಮತ್ತೆ 2 ತಿಂಗಳು ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು 2 ತಿಂಗಳಾಗಿದೆ ನಾನ್ ಬಂದು, ಇವಾಗ ನೋಡು ನಾನು ಏನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ನನ್ ದುಡ್ಡು ವಾಪಸ್ ಕೊಡು, ನಾನು ಅನ್ನದಾನ ಮಾಡ್ಬಿಡ್ತೀನಿ ಜನಕ್ಕೆ, ನಿಮ್ಮಂತ ಅವ್ರು ಕೊಡಬಾರ್ದು, ನೀವ್ ಎಷ್ಟ್ ಜನಕ್ಕೆ ಮೋಸ ಮಾಡ್ತೀರಿ ಹಿಂಗೆ ಅಂತ ಕೇಳು. ಆಯ್ತು ಗುರುಗಳೇ, ಆಯ್ತು ಗುರುಗಳೇ, ಓಕೆ ಬಂಗಾರ, ತುಂಬಾ ಸಂತೋಷ ಗುರುಗಳೇ, ನಿನ್ನಿಂದ ಒಂಥರ ಏನೋ ಒಂಥರ ಸ್ಫೂರ್ತಿ ಬಂದಂಗ ಆಯ್ತು ನನಗೆ. ಓಕೆ ಬಂಗಾರ, ಧೈರ್ಯವಾಗಿರ, ಅದೇನಾಗತ್ತೋ. ಓಕೆ, ಆಯ್ತು ಗುರುಗಳೇ, ತುಂಬಾ ಧನ್ಯವಾದಗಳು.